ಪ್ರತಾಪ್ ಸಿಂಹ ಸಹೋದರನ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಎಡವಟ್ಟಿನ ಮೇಲೆ ಎಡವಟ್ಟಾಗ್ತದೆ. ಅಮಾನತುಗೊಂಡಂತ ಅಧಿಕಾರಿಯಿಂದಲೇ ವಿಕ್ರಮ್ ಸಿಂಹ ಅವರನ್ನ ಬಂಧನ ಮಾಡಲಾಗಿದೆ. ಅಮಾನತುಗೊಂಡಂತ ಅಧಿಕಾರಿಯಿಂದಲೇ ವಿಚಾರಣೆಯನ್ನ ಮಾಡಲಾಗ್ತದೆ. ಅವ್ರ ತಪ್ಪಾಗಿದೆ, ಈ ಪ್ರಕರಣದಲ್ಲಿ ಬೇಜವಾಬ್ದಾರಿ ತೋರಿಸಿದ್ದಾರೆ ಅಂತ ಒಂದು ಲೆಕ್ಕದಲ್ಲಿ ಅಮಾನತು ಮಾಡಿದ್ರೆ ಅವರೊಂದು ರೀತಿಯಾದಂತ ಆರೋಪಿ ಸ್ಥಾನದಲ್ಲಿ ಇರುವಂತವರನ್ನೇ ಇನ್ನೊಬ್ಬ ಆರೋಪಿ ಅಂತ ಏನು ಹೇಳಲಾಗ್ತಾ ಇದೆ, ಅವರನ್ನ ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಎ ಸಿ ಎಫ್ ಪ್ರಭು ಗೌಡ ಪಾಟೀಲ್ ಅವರಿಂದ ವಿಕ್ರಮ್ ಸಿಂಹ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಅಮಾನತುಗೊಂಡಂತ ಅಧಿಕಾರಿಯಿಂದ ವಿಚಾರಣೆ ಯಾಕೆ, ಏನ್ ನ್ಯಾಯ ಸಿಗುತ್ತೆ ಹಾಗಾದ್ರೆ? ಅರಣ್ಯ ಸಚಿವರೇ ಏನಿದು, ಇಲಾಖೆಯಲ್ಲಿ ಏನಾಗ್ತಾ ಇದೆ? ಅಮಾನತಾಗಿದ್ದಾರೆ, ಆ ಅಧಿಕಾರಿ ಹೋಗ್ಬಿಟ್ಟು ವಿಚಾರಣೆ ಮಾಡ್ತಾ ಇದಾರಂತೆ. ಮರಗಳ್ಳತನದ ಕೇಸ್ನಲ್ಲಿ ಅಮಾನತುಗೊಂಡಿರುವಂತ ಎ ಸಿ ಎಫ್ ಪ್ರಭು ಗೌಡ ಪಾಟೀಲ್, ಹಾಗೆ ಎಫ್ ಆರ್ ಒ ವಿನಯ್ ಕುಮಾರ್ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಇವ್ರು ಹೋಗ್ಬಿಟ್ಟು ಪ್ರತಾಪ್ ಸಿಂಹ ಅವರ ಸಹೋದರನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅಮಾನತಾಗಿರುವಂತವ್ರು, ಅವರ ತಪ್ಪಿರುವ ಕಾರಣಕ್ಕೋಸ್ಕರ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಆದರೆ ಆ ಅಧಿಕಾರಿ ವಿಚಾರಣೆ ಮಾಡಿ ಏನ್ ನ್ಯಾಯ ಒದಗಿಸ್ತಾರೆ? ಬಿಕಾಸ್ ಇಲ್ಲಿ ಈ ಸಾಕ್ಷ್ಯಗಳನ್ನ ಒಂದು ತಿದ್ದುವ ರೀತಿಯಲ್ಲಿ ಒಂದು ಅಥವಾ ಪ್ರಭಾವ ಬೀರುವಂತ ಕೆಲಸ ಆಗುತ್ತೆ ಅನ್ನುವಂತ ಈ ಹಿಂದಿನ ಪ್ರಕರಣಗಳನ್ನೆಲ್ಲ ನೋಡ್ತಿರ್ತೀವಲ್ಲ, ಇದೇ ಸರ್ಕಾರ ಈ ರೀತಿಯಾಗಿ ತನಿಖೆ ಮಾಡಿಸಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಉಲ್ಲೇಖ ಮಾಡ್ತೀವಲ್ಲ, ಹಂಗೆ ಆಗ್ತಾ ಇದೆ ಈ ಕೇಸು. ಸರ್ಕಾರದ ವಿರುದ್ಧ ವಿಕ್ರಮ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಂಬಾ ವಿಷಯಗಳಿದ್ದಾವೆ, ಕಾಲ ಬರಲಿ ಎಲ್ಲ ಹೇಳ್ತೇನೆ ಅಂತ ಹೇಳಿದ್ದಾರೆ. ಪಿತೂರಿ ಮಾಡ್ತಾ ಇದ್ದಾರೆ ಅಂತ ವಿಕ್ರಮ್ ಸಿಂಹ ಕಿಡಿಕಾರಿದ್ದಾರೆ. ಪಿತೂರಿನೋ ಏನೋ, ಆದ್ರೆ ಇವ್ರು ತಗೊಂಡಿದ್ದಂತ ಲೀಸ್ ಇದ್ದಂತಹ ಒಂದು ಜಮೀನಲ್ಲಿ ಮರಗಳನ್ನ ಕಡಿಯಲಾಗಿರುವಂಥದ್ದು, ಅದು ಸಹಜವಾಗಿ ಇವ್ರ ಮೇಲೂ ಆರೋಪ ಬಂದೇ ಬರುತ್ತೆ. ಸೊ ಈ ಕಾರಣಕ್ಕೋಸ್ಕರ ವಿಚಾರಣೆ ಮಾಡಲಾಗ್ತದೆ. ಆದ್ರೆ ಇದು ಪಿತೂರಿ ಅಂತ ಹೇಳ್ತಾ ಇದ್ದಾರೆ ವಿಕ್ರಮ್ ಸಿಂಹ. ಯಾರ ಕೈವಾಡ ಇದೆ ಅನ್ನೋದನ್ನ ಹೇಳ್ತೀನಿ ನಾನು. ಯಾರನ್ನ ನೀವು ನಿಷ್ಠಾವಂತ ಅಧಿಕಾರಿ ಅಂತ ಇದ್ದೀರಿ, ಅವರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೇನೆ ಅಂತ ಹೇಳಿದ್ದಾರೆ. ಫಸ್ಟ್ ಈ ಪ್ರಕರಣದ ಬಗ್ಗೆ ಏನಾಗಿದೆ ಅನ್ನುವಂಥದ್ದನ್ನ ಮಾತಾಡಬೇಕಾಗಿತ್ತು ವಿಕ್ರಮ್ ಸಿಂಹ. ಆದರೆ ಆ ಅಧಿಕಾರಿ ಯಾರು, ಅವ್ರ ಬಗ್ಗೆ ಅವ್ರು ಯಾರಿಗೆ ಪರವಾಗಿ ನಿಷ್ಠೆಯನ್ನು ಹೊಂದಿದ್ದಾರೆ ಅದನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪಿತೂರಿ, ನಮ್ಮ ಅಣ್ಣನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಸನದಲ್ಲಿ ವಿಕ್ರಮ್ ಸಿಂಹ ಆಕ್ರೋಶ. ಬಹಿರಂಗವಾಗಿ ಹೇಳ್ತೀನಿ, ರಾಜಕೀಯವಾಗಿ ಇದೆ. ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ರಾಜಕೀಯ ಪಿತೋರಿ ಅಂತಾರೆ ಇದು, ಯಾರು ನಿಷ್ಠಾವಂತ ಅಧಿಕಾರಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೃಷ್ಣಮೂರ್ತಿ, ಅಮಾನತಾಗಿರುವಂತವರು ಆರೋಪಿ ಅಂತ ಹೇಳಲಾಗ್ತಾ ಇರುವಂತ ವಿಕ್ರಮ್ ಸಿಂಹ ಅವ್ರನ್ನ ವಿಚಾರಣೆ ಮಾಡ್ತಾ ಇದಾರೆ. ಆ ವಿಚಾರಣೆ ಮಾಡ್ತಾ ಇರುವಂತವರು ಕೂಡ ಆರೋಪಿ ಸ್ಥಾನದಲ್ಲಿ ಇದ್ದಂತಾನೆ, ಅಮಾನತಾಗಿದ್ದಾರೆ ಅಂದ್ರೆ ಏನ್ ನ್ಯಾಯ ಒದಗಿಸ್ತಾರೆ ಅಂತ? ಖಂಡಿತವಾಗಿಯೂ ಪುತ್ರಿ, ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಅಮಾನತಾಗಿರ್ತಕ್ಕಂಥ ಪ್ರಭುಗೌಡ ಆಗಿರ್ಬೋದು ಎ ಸಿ ಎಫ್ ಆಗಿ ಹಾಸನದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ವಿನಯ್ ಅವರು ಆರ್ ಎಫ್ ಆಗಿ ಬೇಲೂರು ವಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತು ಮೋಹನ್ ಕುಮಾರ್ ಅವರು ಡಿ ಎಫ್ ಆಗಿ ಹಾಸನದಲ್ಲಿ ನಿನ್ನೆ ಸಸ್ಪೆಂಡ್ ಆಗಿದ್ದಾರೆ. ಪ್ರಭುಗೌಡ ಮತ್ತು ವಿನಯ್ ಇಬ್ರು ಕೂಡ 28ನೇ ತಾರೀಕೆ ಸಸ್ಪೆಂಡ್ ಆಗಿದ್ದಾರೆ. ಈಗ ಅವರು ಹೇಳ್ತಿರ್ತಕ್ಕಂಥದ್ದು, ನಾವು ಸಸ್ಪೆಂಡ್ ಆದೇಶ ನಮ್ಗೆ ಇಲಾಖೆ ವತಿಯಿಂದ ಅಧಿಕೃತವಾಗಿ ನಮ್ಗೆ ಇನ್ನು ಕೈ ಸೇರಿಲ್ಲ, ಆದ್ರಿಂದ ನಮ್ಗೆ ಅದನ್ನ ಅಮಾನತಾಗಿದ್ದೀವಿ ಎಂಬಂತೆ ನಾವು ಪರಿಗಣನೆ ತೆಗೆದುಕೊಳ್ಳಲಿಲ್ಲ. ಆದ್ರೆ ನಾವು ವಿಕ್ರಮ್ ಸಿಂಹ ಅವರನ್ನ ನಾವೀಗ ಅರೆಸ್ಟ್ ಮಾಡಿದೀವಿ ಎಂಬಂತ ಹೇಳಿಕೆಯನ್ನ ಅವರು ಇನ್ನು ಎಲ್ಲೂ ಕೂಡ ಅಧಿಕೃತ ಕೊಟ್ಟಿಲ್ಲದಿದ್ರು ಕೂಡ ಪರೋಕ್ಷವಾಗಿ ಅವರು ಈ ರೀತಿಯಾದಂತಹ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆಗಳು ಕಾಡೋದೇನಂತ ಹೇಳಿದ್ರೆ,
ಒಂದು ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಆದಂತ ಸಂದರ್ಭದಲ್ಲಿ ಕೆಲವು ಗಂಟೆಗಳಲ್ಲೇ ಆದೇಶ ಪ್ರತಿಗಳು ಈಗ ಸರ್ಕಾರದ ಮೂಲಕವಾಗಿ ಅವರ ಕಚೇರಿಗೆ ತಲುಪುತ್ತೆ. ಆದ್ರೆ ಮೂರು ದಿನ ನಾಲ್ಕು ದಿನ ಆದ್ರೂ ಕೂಡ ಇವರಿಗೆ ಅಮಾನತಾಗಿರ್ತಕ್ಕಂತಹ ಆದೇಶ ಯಾಕೆ ತಲುಪಿಲ್ಲ? ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಹರಿದಾಡ್ತಿರ್ತಕ್ಕಂತಹ ಅದೇ ಅಮಾನತಾಗಿರ್ತಕ್ಕಂತಹ ಆದೇಶಕ್ಕಾಗಿ ಇನ್ನೂ ಒಬ್ಬ ಮೇಲಧಿಕಾರಿ ಆಗಿರ್ತಕ್ಕಂತಹ ಪ್ರಭುಗೌಡರಿಗೆ ಮತ್ತು ವಿನಯ್ ಅವರಿಗೆ ಸಿಕ್ಕಿಲ್ಲ ಅಂದ್ರೆ ಇದ್ರ ಹಿಂದೆ ಇರ್ತಕ್ಕಂತಹ ಪಿತೂರಿ ಏನು ಅಂತದ್ದು ಕೂಡ ಪ್ರಶ್ನೆಗಳು ಈಗ ಹಾಸನದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದಲ್ದೇನೆ ಈಗ ವಿಕ್ರಮ್ ಸಿಂಹ ಕೂಡ ಇದ್ರ ವಿರುದ್ಧವಾಗಿ ಆಸ್ಪತ್ರೆಗೆ ಅವರ ಪ್ರಾಥಮಿಕ ಚಿಕಿತ್ಸೆ ಕೆಲವೊಂದು ಆರೋಗ್ಯ ಚಿಕಿತ್ಸೆಗಳನ್ನ ಮಾಡ್ಲಿಕ್ಕೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಈಗ ಆಕ್ರೋಶವನ್ನ ಅಲ್ಲ ಅಮಾನತ್ತಾಗಿರುವಂತದ್ದನ್ನ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ವಿ, ಇಲಾಖೆಯಿಂದಲೂ ಕೂಡ ಅಮಾನತ್ ಮಾಡಲಾಗಿದೆ. ಇವ್ರ ಕೈಗೆ ಬಂದು ಸೇರಾದ ಮೇಲೇನೆ ಅದು ಅಮಾನತ್ತು ಅನ್ನುವಂಥದ್ದು ಆಗುತ್ತಾ ಅಂತ ಅವ್ರಗಳಿಗೆ. ಇದಕ್ಕೆ ಹಿರಿಯ ಅಧಿಕಾರಿಗಳು ಯಾರು ಏನು ಸ್ಪಂದಿಸ್ತಾ ಇಲ್ವಾ, ಏನು ಮಾಹಿತಿ ಕೊಡ್ತಾ ಇಲ್ವಾ? ಈ ರೀತಿಯಾಗಿ ಮಾಡ್ತಾ ಇದೀರಲ್ಲ, ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದೆಯಲ್ಲ ಅರಣ್ಯ ಇಲಾಖೆ ಅನ್ನೋದನ್ನ. ಈ ಅರಣ್ಯ ಇಲಾಖೆಯ ಪ್ರಮುಖ ಎಡವಟ್ಟ ಈ ಎಲ್ಲಾ ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಒಂದು ಮರವನ್ನ ರೈತಾಪಿ ವರ್ಗದವರು ಏನಾದ್ರು ಒಂದು ಮರವನ್ನ ಕಡಿದ್ರೆ ಅಲ್ಲಿ ತಹಶೀಲ್ದಾರ್ ಹೋಗಿ ಅಲ್ಲಿ ರಿಪೋರ್ಟ್ ಹಾಕಿ ಅದನ್ನ ಹ್ಯಾಂಡ್ ಓವರ್ ಮಾಡೋರ್ಗೂ ಕೂಡ ಯಾವುದೇ ಕ್ರಮ ಆಗ್ಲೇಬೇಕು ಎಂಬಂತಹ ಪಟ್ಟನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಹಿಡಿದಿರ್ತಾರೆ. ಆದ್ರೆ ಇಲ್ಲಿ ಸುಮಾರು 10-12 ಎಕರೆ ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮರಗಳು ಮಾರಣ ಹೋಮ ಆದ್ರೂ ಕೂಡ ಈ ಒಂದು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಇರ್ತಕ್ಕಂಥ ನಂದಗೋಡ್ನಹಳ್ಳಿಯ ಸರ್ವೆ ನಂಬರ್ 16 ಕೋಟ್ಯಾಂತರ ಬೆಲೆ ಬಾಳುವಂತಹ ಮರಗಳು ಮಾರಣ ಹೋಮ ಆದ್ರೂ ಕೂಡ ಅಲ್ಲಿ ಯಾವುದೇ ಒಬ್ಬ ಅರಣ್ಯ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗುದಿಲ್ಲ. ಮತ್ತು ಅಲ್ಲಿ ಏನಾಗ್ತಿದೆ, ಇದು ಸರ್ಕಾರಿ ಜಾಗನ ಮತ್ತು ಏನು ಖಾಸಗಿ ಲ್ಯಾಂಡ್ ಯಾವ್ದನ್ನು ಕೂಡ ಪರಿಶೀಲನೆ ಕೂಡ ಮಾಡೋದಿಲ್ಲ. ಆದ್ರೆ ಅಲ್ಲಿ ಮರಗಳಂತೂ ಎಲ್ಲ ಸುಮಾರು 126 ಮರಗಳನ್ನ ಕಡಿತಗೊಳಿಸಲಾಗಿದೆ. ಈಗ ಬೇಲೂರು ತಹಶೀಲ್ದಾರ್ ಅವರು ಸ್ಥಳಕ್ಕೆ ಧಾವಿಸಿದ ಸಂದರ್ಭದಲ್ಲಿ ಮರ ಕಡಿದಿರೋದನ್ನ ಗಮನಿಸಿ ಅರಣ್ಯ ಇಲಾಖೆಗೆ ಆ ಒಂದು ವಿಚಾರವನ್ನ ತಿಳಿಸಿ ಕಂಪ್ಲೇಂಟ್ ಅನ್ನು ಕೂಡ ಲಾಡ್ಜ್ ಮಾಡಿದ್ರು. ಅದಾದ ನಂತರದಲ್ಲಿ ಪ್ರತಾಪ್ ಸಿಂಹ ಅವರ ತಮ್ಮ ಏನಿದ್ದಾರೆ ವಿಕ್ರಮ್ ಸಿಂಹ ಈ ಜಾಗದಲ್ಲಿ ಸುಮಾರು 3 ಎಕರೆ 10 ಗುಂಟೆ ಜಾಗದಲ್ಲಿ ಶುಂಠಿ ಬೆಳಲಿಕ್ಕೋಸ್ಕರವಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಎಂಬಂತ ವಿಚಾರ ಕೂಡ ಬಂದಿತ್ತು. ಆದ್ರೆ ಈಗ ಅಗ್ರಿಮೆಂಟ್ ಕಾಪಿಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಈ ಒಂದು ಪ್ರತಾಪ್ ವಿಕ್ರಮ್ ಸಿಂಹನವರು January 24, 2024 ಈ ಒಂದು ಜಾಗ ನನಗೆ ಸೇರುತ್ತೆ ಎಂಬ ಅಗ್ರಿಮೆಂಟ್ ಕಾಪಿನಲ್ಲಿ ಸ್ಪಷ್ಟವಾಗಿ ತೋರಿಸಿರೋದ್ರಿಂದ ಇಲ್ಲಿವರೆಗೂ ಏನು January 24 ಕೂಡ ಇವರಿಗೆ ಆ ಜಾಗ ಲೀಸ್ಗೆ ಸೇರೋದಿಲ್ಲ. ಈಗ ಕಾನೂನು ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಇಲ್ಲಿ January 24 ಕೂಡ ವಿಕ್ರಮ್ ಸಿಂಗ್ ಅವರಿಗೆ ಆ ಜಾಗ ಸೇರೋದಿಲ್ಲ. ಆದ್ರೆ ಈಗ ಮೂಲ ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿದ್ದಾರೆ ಜಯಮ್ಮ ಮತ್ತು ರಾಕೇಶ್ ಶೆಟ್ಟಿ ಇವರಿಬ್ರು ಅಗ್ರಿಮೆಂಟ್ ನಲ್ಲಿ ಸಹಿ ಹಾಕಿರೋದ್ರಿಂದ ಅವರೇ ಈ ಒಂದು ಮರಗಳನ್ನ ಕಳಿಸಿದ್ದಾರೆ ಎಂಬಂತಹ ವಿಚಾರ ಅರಣ್ಯ ಇಲಾಖೆಯವರು ಕೂಡ ಈಗ FIR ಅಲ್ಲಿ ಸೇರಿಸಿದ್ದಾರೆ. ಅದು ಇಲ್ಲಿವರೆಗೂ ಯಾವುದೇ FIR ಆಗದೇ ಇದ್ರು ಕೂಡ ವಿಕ್ರಮ್ ಸಿಂಹ ಅವರ ವಿರುದ್ಧವಾಗಿ ಈಗ ಕ್ರಮಗಳಾಗ್ತಾ ಇದೆ. ಇದೆಲ್ಲರೂ ಕೂಡ ರಾಜಕೀಯ ಪಿತೂರಿಯಾಗಿ ನಡೆದಿದೆ. ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಏನು ರಾಜಕೀಯವನ್ನ ಮಾಡ್ತಿದ್ದಾರೆ ಎಂಬಂತಹ ಆಕ್ರೋಶವನ್ನ ಡಾಕ್ಯುಮೆಂಟ್ ಪ್ರಕಾರ ಸದ್ಯಕ್ಕೆ ಇವರಿಗೆ ಲೀಸಿಗೆ ಇನ್ನೂ ಅಧಿಕಾರ ಹೋಗಿಲ್ಲ. 2024 ಜನವರಿಯಿಂದ ಶುರುವಾಗುತ್ತೆ. ಅಷ್ಟಿದ್ರೂ ಕೂಡ ಇವರನ್ನ ಬಂಧಿಸುವಂತ ಕೆಲಸ ಆಗಿದೆ ಇವಾಗ. ಖಂಡಿತವಾಗಿ ಪೃಥ್ವಿ, 2024 January 24 ಇವರಿಗೆ ಜಮೀನು ಹ್ಯಾಂಡ್ ಓವರ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯಾದಂತ ಅಲ್ಲಿ ಹಕ್ಕು ಪ್ರತಾಪ್ ಸಿಂಹ ಅವರು ತಮ್ಮ ವಿಕ್ರಮ್ ಸಿಂಹ ಅವರಿಗೆ ಇರೋದಿಲ್ಲ ಪೃಥ್ವಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರ ತಮ್ಮನನ್ನ ಬಂಧನ ಮಾಡಲಾಗಿದೆಯಲ್ಲ, ಸೊ ಪ್ರತಾಪ್ ಸಿಂಹ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಾಪ್ ಸಿಂಹ. ನನ್ನನ್ನು ಮುಗಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಕಿಡಿಕಾರಿರುವಂಥದ್ದು, ಕೊನೆಗೆ ನನ್ನ ಜೀವನ ತೆಗೆಯಬಹುದು ಅಷ್ಟೇ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮಗನನ್ನು MP ಮಾಡಲಿಕ್ಕೋಸ್ಕರ ನನ್ನ ಮೇಲೆ FIR ಹೆಸರಿಲ್ಲದಿದ್ದರೂ ಕೂಡ ತಮ್ಮನನ್ನು ಅರೆಸ್ಟ್ ಮಾಡಿಸಿದ್ದೀರಿ, FIR ಹೆಸರಿಲ್ಲ. ಮತ್ತು ಈಗಷ್ಟೇ ನಮ್ಮ ಪ್ರತಿನಿಧಿ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ರು, ಅದು ಜನವರಿ 2024 ಅಂದರೆ ನಾಳೆಯಿಂದ ಜನವರಿ ತಿಂಗಳು ಶುರುವಾಗುತ್ತಲ್ಲ, 2024 ಹೊಸ ವರ್ಷ ಶುರುವಾಗುತ್ತಲ್ಲ, ಅದಾದ ನಂತರ ಅವರಿಗೆ ಅಧಿಕ ಅಂದರೆ ಆ ಒಂದು ಜಮೀನಿನ ಮೇಲೆ ಲೀಸಿಗೆ ಹಕ್ಕು ಸಿಗುವಂಥದ್ದು. ಈ ಸಂದರ್ಭದಲ್ಲಿ ಆಲ್ರೆಡಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನನ್ನ ತಾಯಿ ತಂಗಿಯನ್ನು ಅರೆಸ್ಟ್ ಮಾಡಿಸ್ಬಿಡಿ, ನನ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಯಾವುದಕ್ಕೂ ನಾನು ಜಗ್ಗಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ. ಅಸೆಂಬ್ಲಿ ಸೀಟನ್ನ ತೆರವು ಮಾಡಿಕೊಟ್ಟು ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIR ಏನ್ ಸಂಬಂಧ ಇದೆ? ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯ್ತು. ಕೊಟ್ಟಾದ ಮೇಲೆ 30ನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ, ನನ್ನ ತಮ್ಮನ್ನ ಹೋಗಿ ನೀವು ಚೇಂಜ್ ಮಾಡಿ ಹಿಡಿಯೋಕೆ ಅಂತ ಹೋಗ್ತೀರಿ. ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ನ? 2 ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ. ನಿಮ್ಮ FIR ಅವನ ಹೆಸರಿದೆಯಾ? ಅವನ ಆರೋಪಿನ? ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಂತೆ, ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ. ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡೆಲ್ವ ನೀವು ಬೆಂಗಳೂರಿಗೆ ಹೋಗಿದ್ದು?
ತಲೆ ಮರೆಸ್ಕೊಂಡಿರೋ ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್. ಯಾಕೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ? ನಾನು ನಿಮಗಿಷ್ಟೇ ಹೇಳೋದು ಸರ್, ನಾನು ಹಿಂದೆನೂ ಹೇಳಿದೆ, ಕಳೆದ ವಾರನೂ ಹೇಳಿದೆ, ನೀವು ಇಲ್ಲಿಗೆ ನಿಲ್ಲಲ್ಲ ಸರ್. ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನು ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ. ನನ್ನ ಚಾರಿತ್ರ್ಯವದೇನು ಮಾಡ್ತಾ ಇದ್ದೀರಿ? ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ? ನನ್ನ ತಮ್ಮಂದಿನ ಇನ್ನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ? ನನ್ನ 3 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತವರೆಗೂ ಕೋರ್ಟಿಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ? ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ಮೇಲೆ ಸರ್, ಪಿ ಸಿ ಸಿ ಎಫ್ಗೆ ನಾನು ಮಾತಾಡ್ತಾ ಇದ್ದೀನಿ, ರಾತ್ರಿಯಿಂದಲೂ ಮಾತಾಡ್ತಾ ಇದ್ದೀನಿ. ಈಗ ಕರ್ಕೊಂಡು ಹೋಗ್ತೀವಿ, ಈಗ ಕರ್ಕೊಂಡು ಹೋಗ್ತೀವಿ. ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡಲ್ಲ? ಅಲ್ಲ, ತೊಂದರೆ ಕೊಡಲ್ಲ ಅಂದಮೇಲೆ ಇಷ್ಟೊತ್ತವರೆಗೂ ಯಾಕೆ ಇಟ್ಕೊಂಡಿದ್ದೀರಿ ಸರ್? ಯಾವ ಒತ್ತಡವನ್ನು ಹೇರಲಿಕ್ಕೆ ಅಂತ ಹೊರಟಿದ್ದೀರಿ ಸರ್? ಸರ್, ಇವಾಗ ನನ್ನ ತಮ್ಮ ಆಯಿತು ಕಳ ಸರಿ, ನನ್ನ ಮೇಲೆ 2 ಕ್ರಿಮಿನಲ್ ಪ್ರಕರಣ ಹಾಕಿದ್ರು. ಹುಣಸೂರಿನ ಹನುಮಾನ್ ಜಯಂತಿನ ಇಟ್ಕೊಂಡು 2 ಕ್ರಿಮಿನಲ್ ಪ್ರಕರಣ, ಅವತ್ತೇ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿರಿ. ಅಡಿಷನಲ್ SPಯ ಕಾಲ್ ಮೇಲೆ ನಾನು ಇನೋವಾ ಕಾರ್ ಹಚ್ಚಿದ್ದೀರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳಾ ಕೇಸ್ ಹಾಕಿದ್ರಿ ನೀವು. ಅವತ್ತು ನನ್ನನ್ನು ಮುಗ್ಸಕ್ಕೆ ನೋಡಿದಿರಿ, ಆಗಲಿಲ್ಲ. ಮೈಸೂರು ಮತ್ತು ಕೊಡಗಿನ ಜನ ನನ್ನ ಕೈ ಹಿಡಿದು 2019ರಲ್ಲೂ ಗೆಲ್ಲಿಸಿದರು. ಇವಾಗ ನಿಮಗೆ ನಿಮ್ಮ ಮಗನ ಅಸೆಂಬ್ಲಿ ಸೀಟನ್ನು ತೆರವು ಮಾಡಿಕೊಟ್ಟು ನಿಮಗೆ ಬಿಟ್ಕೊಟ್ಟಿದ್ದೇನೆ. ಈಗ ನಿಮ್ಮ ಮಗನ ರಿಹ್ಯಾಬಿಲಿಟೇಟ್ ಮಾಡಬೇಕು ಸರ್. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬವೂ ಕೂಡ ನೀವು ಮುಗ್ಸಕ್ಕೆ ಹೊರಟಿದ್ದೀರಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ. ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್. ಅರೆ, ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್. ಸರ್, ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್. ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡಲ್ಲ ಸರ್. ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್. ನೀವು ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಿಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್. ಆಲ್ ದಿ ಬೆಸ್ಟ್ ಸರ್, ನಿಮಗೆ ಒಳ್ಳೇದಾಗಲಿ. ಆದರೆ ನಾನು ಜಗ್ಗೋ ಮಗ ಅಲ್ಲ ಸರ್. ನೋ, ಸಿದ್ದರಾಮಯ್ಯ ಬ್ರಿಲಿಯಂಟ್ ಫಾದರ್, ಜೊತೆಗೆ ಬ್ರಿಲಿಯಂಟ್ ಪೊಲಿಟಿಷಿಯನ್. ಸಿಎಂ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ, ನಿಮ್ಮ ಮಗನಿಗಾಗಿ ನನ್ನನ್ನು ಮುಗಿಸ್ಲಿಕ್ಕೆ ಯತ್ನ ಮಾಡ್ತಾ ಇದ್ದೀರಾ? ನಿಮ್ಮಂಥ ತಂದೆ ಜಗತ್ತಿನಲ್ಲಿ ಯಾರಿಗೂ ಸಿಗಲ್ಲ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನು ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ, ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕಲಿಬೇಕು. ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್. ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್, ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ. ನಿಮ್ಮನ್ನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ಮಗನ ಭವಿಷ್ಯಕ್ಕೋಸ್ಕರ, ಮಗನನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ, ಅದಕ್ಕೆ ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ, ಅವ್ನ ಕುಟುಂಬನ ಮುಗಿಸೋಣ ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ. ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದ್ರೆ ಇವರೇ ಬ್ರಿಲಿಯಂಟ್ ಪಾಲಿಟಿಷಿಯನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.